chinna iddare chenna adavadi odiyanna quack 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 quack. Second time super no movie must edit in mata batte ತುಳು ಫಿಲ್ಮ್ಗೆ ಸಪೋರ್ಟ್ ಮಾಡಲೇ. ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸರ್ಕಸ್ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸರ್ಕಸ್ ಸಿನಿಮಾ ಇದೇ 23ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಂತ ಸಿನಿಮಾ. ತುಳುನಾಡಿನಲ್ಲಿ ಹೊಸ ಇತಿಹಾಸ, ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಅದು ಎಲ್ಲಾ ವಿಚಾರದಲ್ಲೂ ಕೂಡ ಪ್ರೀಮಿಯರ್ ನಿಂದ ಹಿಡಿದು ಈ ಸಿನಿಮಾವನ್ನ ಕಣ್ತುಂಬಿಕೊಂಡ ಪ್ರೇಕ್ಷಕರವರೆಗೆ. ಆ ಕಡೆ ವೀಕೆಂಡ್ ನಲ್ಲಿ ಒಂದೇ ದಿನ 200 ಶೋಗಳನ್ನ ಕೂಡ ಈ ಸಿನಿಮಾ ಕಂಡಿತ್ತು. ಆದ್ರೂ ಕೂಡ ಅದೆಷ್ಟೋ ಮಂದಿ ಈ ಸಿನಿಮಾದ ಟಿಕೆಟ್ ಸಿಗದೆ ಮನೆಗೆ ವಾಪಸ್ಸಾದಂತ ಉದಾಹರಣೆ ಕೂಡ ಇದೆ. ಹೀಗಿರ್ಬೇಕಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾ ಯಾವಾಗ ತೆರೆಗೆ ಅಪ್ಪಳಿಸುತ್ತೆ ಅಂತ ರಾಜಧಾನಿ ಬೆಂಗಳೂರಿನ ತುಳುವರು ಹಾಗೆ ಒಂದಿಷ್ಟು ಸಿನಿ ಪ್ರೇಮಿಗಳು ಕೂಡ ಕಾಯ್ತಾ ಇದ್ರು. ಹೀಗಿರ್ಬೇಕಾದ್ರೆ ಈ ಸಿನಿಮಾ 30ನೇ ತಾರೀಕಿನಂದು ಶುಕ್ರವಾರ ತೆರೆಗೆ ಅಪ್ಪಳಿಸುತ್ತೆ ಅಂತ ಹೇಳಲಾಗಿತ್ತು. ಇದೀಗ ದಿನಾಂಕ ಬದಲಾಗಿದೆ. ಹಾಗಂತ ಪೋಸ್ಟ್ಪೋನ್ ಆಗಿದೆ ಅಂತ ಕೇಳಿದ್ರೆ ಇಲ್ಲ, ಬದಲಾಗಿ 29ನೇ ತಾರೀಕು ಗುರುವಾರದಂದೇ ರಾಜಧಾನಿ ಬೆಂಗಳೂರಿನ ಚಿತ್ರಮಂದಿರಕ್ಕೆ ಸರ್ಕಸ್ ಸಿನಿಮಾ ಲಗ್ಗೆಯಿಡಲಿದೆ. ನಿನ್ನೆ ರಾತ್ರಿಯ ಸುಮಾರಿಗೆ ಈ ಸಿನಿಮಾದ ಬುಕ್ಕಿಂಗ್ ಕೂಡ ಓಪನ್ ಆಗಿತ್ತು. ಆರಂಭದಲ್ಲಿ ಕೇವಲ 3 ಚಿತ್ರಮಂದಿರಗಳಿತ್ತು, ಅದಾದ ಬಳಿಕ 2 ಚಿತ್ರಮಂದಿರಗಳು ಆ್ಯಡ್ ಆನ್ ಆಯಿತು. ನಿನ್ನೆ ರಾತ್ರಿಯ ಅಪ್ಡೇಟ್ ಪ್ರಕಾರ ಶಾಂತಿನಿಕೇತನದಲ್ಲಿರುವಂತಹ ಸಿನಿ ಪೊಲೀಸ್, ರಾಯಲ್ ಮೀನಾಕ್ಷಿ ಮಾಲ್ ನಲ್ಲಿರುವಂತಹ ಸಿನಿ ಪೊಲೀಸ್, ಕೋರಮಂಗಲದಲ್ಲಿರುವಂತಹ ಪಿವಿಆರ್, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಒರೆನ್ ಮಾಲ್ ನಲ್ಲಿರುವಂತಹ ಪಿವಿಆರ್, ಹಾಗೆ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಪಿವಿಆರ್, ಒಟ್ಟು 5 ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳ ಬುಕ್ಕಿಂಗ್ ಓಪನ್ ಆಯಿತು. ಇದು ಕೇವಲ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಈ ಒಂದು ಲಿಸ್ಟ್ಗೆ ಮತ್ತಷ್ಟು ಚಿತ್ರಮಂದಿರಗಳು ಸೇರೋದಂತೂ ಪಕ್ಕ. ಯಾಕಂತೇಳಿದ್ರೆ ಕಳೆದ ಬಾರಿ ರೂಪೇಶ್ ಶೆಟ್ರ ಗಿರಿಗಿಡಿ ಸಿನಿಮಾ ತೆರೆ ಕಂಡಾಗ ಆರಂಭದಲ್ಲಿ ಎಷ್ಟು ಪ್ರದರ್ಶನಗಳು ಸಿಕ್ಕಿತ್ತು, ಅದಾದ ಬಳಿಕ ಅದೇ ದಿನದಂದು ರಾತ್ರಿ ಹೊತ್ತಿಗೆ ಎಷ್ಟು ಪ್ರದರ್ಶನ ಆಯಿತು, ಮರುದಿನ ವೀಕೆಂಡ್ ಆಗುವ ಹೊತ್ತಿಗೆ ಎಷ್ಟು ಚಿತ್ರಮಂದಿರಗಳು ಸಿಕ್ತು, ಹಾಗೆ ಎಷ್ಟು ಪ್ರದರ್ಶನಗಳು ಸಿಕ್ಕಿತ್ತು, ಯಾವ ಮಟ್ಟಕ್ಕೆ ದಾಖಲೆಗಳ ಮೇಲೆ ದಾಖಲೆಯನ್ನ ಬರೆದು 6 ವಾರಗಳ ಪ್ರದರ್ಶನವನ್ನ ಕಂಡಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಈ ಬಾರಿ ಗಿರಿಗಿಡಿ ಸಿನಿಮಾಗಿಂತ ಈ ಸಿನಿಮಾಗೆ 10 ಪಟ್ಟು ಹೆಚ್ಚು ಕ್ರೇಜ್ ಇದೆ. ಹೀಗಾಗಿ ಕಳೆದ ಬಾರಿ ಬೆಂಗಳೂರಿನಲ್ಲಿ ಪ್ರದರ್ಶನ ಕಂಡ ಚಿತ್ರಮಂದಿರಗಳಿಗಿಂತ, ಜೊತೆಗೆ ಅಂದು ಕಂಡಂತ ಪ್ರದರ್ಶನಗಳ ಸಂಖ್ಯೆಗಿಂತ ಈ ಬಾರಿ ದ್ವಿಗುಣಗೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿದೆ. ಕಳೆದ ಬಾರಿ ಈ ಸಿನಿಮಾ 6 ವಾರಗಳ ಪ್ರದರ್ಶನವನ್ನ ಕಂಡಿತ್ತು, ಈ ಬಾರಿ 100 ದಿನಗಳ ಪ್ರದರ್ಶನ ಕಂಡ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂತೇಳಿದ್ರೆ ಈ ಸಿನಿಮಾ ಗಟ್ಟಿತನದಿಂದ ಕೂಡಿದೆ, ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಕಥೆಯ ಜೊತೆಗೆ ಪ್ರೇಕ್ಷಕರನ್ನ ನಗುವಿನ ಕಡಲಲ್ಲಿ ತೇಲಿಸುವಂತ ಸಿನಿಮಾ ಇದು. ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂತ ಸಿನಿಮಾ ಇದಲ್ಲ ಅಂತ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಮಂದಿ ಹೇಳ್ತಿದ್ದಾರೆ. ಅದೇನೇ ಇರಲಿ, ಈಗಾಗಲೇ ಆರಂಭಿಕವಾಗಿ ರಾತ್ರಿ 5 ಚಿತ್ರಮಂದಿರಗಳಲ್ಲಿ ಬುಕ್ಕಿಂಗ್ ಓಪನ್ ಆದ್ರೂ ಕೂಡ ಒಂದಿಷ್ಟು ಸೀಟ್ಗಳು ಈಗಾಗಲೇ ಭರ್ತಿಯಾಗಿವೆ. ಇದೇ ಹೇಳುತ್ತೆ ಇವತ್ತು ಅಂದ್ರೆ ಮಂಗಳವಾರ ರಾತ್ರಿಯ ಹೊತ್ತಿಗೆ ಎಲ್ಲಾ ಸೀಟ್ಗಳು ಭರ್ತಿಯಾಗುತ್ತೆ, ಮತ್ತೊಂದಿಷ್ಟು ಪ್ರದರ್ಶನಗಳು ಆ್ಯಡ್ ಆನ್ ಆಗುತ್ತೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳು ಕೂಡ ಇದಕ್ಕೆ ಸೇರ್ಪಡೆಯಾಗುತ್ತೆ, ಹೊಸ ದಾಖಲೆಯನ್ನ ಬರೆಯುತ್ತೆ ಅನ್ನೋದು 100ಕ್ಕೆ 100 ಸತ್ಯ. ಈ ಸಿನಿಮಾಗೆ ಒಳ್ಳೇದಾಗ್ಲಿ, ಈ ಸಿನಿಮಾ ಹೊಸ ದಾಖಲೆಯನ್ನ ರಾಜಧಾನಿ ಬೆಂಗಳೂರಿನಲ್ಲಿ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಮಸ್ತ್ ತೆಲ್ತು ತೆಲ್ತು ಬಂಜುವೇನೆ ಸಾಲಿಡ್ ಕಾಮಿಡಿ ವಾಸ್ ಲೈಕ್ ಫುಲ್ ಜಾಲಿ ಗಮ್ಮತ್. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.